ಕೊನೆಗೂ ವಿಶ್ವನಾಥ್ ಹಾಗೆ ಸುಧಾಕರ್ ಮುನಿಸು ಶಮನವಾಗಿದೆ. ಚಿಕ್ಕಬಳ್ಳಾಪುರ ಬಂಡಾಯಕ್ಕೆ ಮದ್ದನ್ನ ಆರ್ದಿದ್ದಾರೆ ಅಮಿತ್ ಶಾ. ಸುಧಾಕರ್ ಪರ ಕೆಲಸವನ್ನ ಮಾಡುವುದಕ್ಕೆ ಶಾಸಕ ವಿಶ್ವನಾಥ್ ಒಪ್ಪಿಕೊಂಡಿದ್ದಾರೆ. ಚುನಾವಣಾ ಉಸ್ತುವಾರಿ ಸಮ್ಮುಖದಲ್ಲಿ ರಾಜಿ ಸಂಧಾನ ಆಗಿದೆ. ಇನ್ನು ರಾಧಾ ಮೋಹನ್ ದಾಸ್ ನಡೆಸಿದಂತಹ ಸಂಧಾನ ಯಶಸ್ವಿಯಾಗಿದೆ. ಒಟ್ಟಿಗೆ ತಿಂಡಿಯನ್ನ ತಿಂದು ಕಾಫಿ ಕುಡಿದಿದ್ದಾರೆ ವಿಶ್ವನಾಥ್ ಹಾಗೆ ಸುಧಾಕರ್. ನಾಳೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ವೇಳೆ ಸಾಥ್ ಕೊಡಲಿದ್ದಾರೆ ಶಾಸಕ ಎಸ್ ಆರ್ ವಿಶ್ವನಾಥ್. ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಮಿತ್ ಶಾ ಸೂಚನೆ ಮೇರೆಗೆ ಸಂಧಾನಕ್ಕೆ ತೆರಳಿದ್ರು. ರಾಧಾ ಮೋಹನ್ ದಾಸ್ ಅವರು ವಿಶ್ವನಾಥ್ ಮನೆಯಲ್ಲಿ ರಾಧಾ ಮೋಹನ್ ದಾಸ್ ಹಾಗೆ ಸುಧಾಕರ್ ಉಪಹಾರವನ್ನ ಕೂಡ ಸೇವಿಸಿದ್ದಾರೆ. ಕಾಫಿಯನ್ನ ಕುಡಿದು ತಿಂಡಿ ತಿಂದು ಮುನಿಸನ್ನ ಮರೆತಿದ್ದಾರೆ ಉಭಯ ನಾಯಕರು. ಯಾವುದೇ ಕಾರಣಕ್ಕೂ ಸುಧಾಕರ್ ಪರವಾಗಿ ಕೆಲಸ ಮಾಡೋದಿಲ್ಲ, ನಾನು ಅವರಿಗೆ ಬೆಂಬಲವನ್ನ ಕೂಡ ಕೊಡೋದಿಲ್ಲ ಅಂತ ಹೇಳಿ ಮನಸ್ತಾಪವನ್ನ ತಮ್ಮ ವೈಮನಸ್ಸನ್ನ ಹೊರಹಾಕಿದಂತಹ ವಿಶ್ವನಾಥ್ ಅವರು ಕೊನೆಗೂ ರಾಜಿ ಸಂಧಾನದ ಮೂಲಕ ಸುಧಾಕರ್ ಅವರನ್ನ ಒಪ್ಕೊಂಡಿದ್ದಾರೆ. ಅವರ ಪರವಾಗಿ ಕೆಲಸ ಮಾಡೋದಕ್ಕೆ, ಅವರ ಜೊತೆಯಾಗಿ ನಿಲ್ಲೋದಕ್ಕೆ, ಬೆಂಬಲವನ್ನ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಅಮಿತ್ ಶಾ ಅವರ ಸೂಚನೆಯಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಚುನಾವಣಾ ಉಸ್ತುವಾರಿ ಇವತ್ತು ವಿಶ್ವನಾಥ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸುಧಾಕರ್ ಹಾಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇಬ್ಬರ ಜೊತೆ ಕೂಡ ಮಾತನಾಡಿರುವಂತಹ ವಿಶ್ವನಾಥ್ ಅವರು ಅವರ ರಾಜಿ ಸಂಧಾನಕ್ಕೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಂಡಾಯ ಏನಿತ್ತು ಅದು ಶಮನ ಆಗಿದೆ. ನಿನ್ನೆಯಷ್ಟೇ ಅಮಿತ್ ಶಾ ಅವರು ಒಂದಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿದ್ರು. ಎಲ್ಲೆಲ್ಲಿ ಬಂಡಾಯ ಇದೆಯೋ ಅದನ್ನ ಶಮನ ಮಾಡೋದಕ್ಕೆ ಬೇಕಾದಂತಹ ರಣತಂತ್ರಗಳನ್ನ ಕೂಡ ರೂಪಿಸಿದ್ರು. ಒಂದು ಕಡೆಯಿಂದ ಎಲ್ಲಾ ರೀತಿಯ ಸಮಾವೇಶಗಳಾಗಿರಬಹುದು, ಕೋರ್ ಕಮಿಟಿ ಸಭೆಯಾಗಿರಬಹುದು, ಬಂಡಾಯ ಎದ್ದಿರುವಂತಹ ಕ್ಷೇತ್ರಗಳ ಮುಖಂಡರನ್ನ ಕಾರ್ಯಕರ್ತರನ್ನ ಕರೆಸುವ ಮೂಲಕ ಅವರಿಗೆ ಯಾವ ರೀತಿ ಒಗ್ಗೂಡಿ ಕೆಲಸ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಹೇಳೋದಾಗಿರಬಹುದು, ಸೂಚನೆಗಳನ್ನ ರವಾನಿಸೋದಾಗಿರಬಹುದು, ರೋಡ್ ಶೋ ಅನ್ನ ಮಾಡೋದಾಗಿರಬಹುದು, ಟೋಟಲ್ ಆಗಿ 11-6 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ಬಂಡಾಯ ಎದ್ದಿದ್ಯೋ ಅದೆಲ್ಲದಕ್ಕೂ ಕೂಡ ಒಂದು ರೀತಿ ಸಮಸ್ಯೆಗೆ ಪರಿಹಾರ. ಚಿಕ್ಕಬಳ್ಳಾಪುರ ಸಬ್ಸೆ ಬಡಿ ಮಾರ್ಜಿನ್ ಸಿ ಜೀತೆಂಗೆ, ಐತಿಹಾಸಿಕ ವಿಜಯ ಹೋಗಿ ಹಮ್ಲೋ ಅಂದರ್ ಬ್ಯಾಠ ಕರ್ಕೆ ವಹಿ ತಯಾರಿ ಕರ್ ರಹೆ ಥೆ ಚುನಾವ್ ಕೋ ಕೈಸೆ ಅಧಿಕ್ ಸೆ ಅಧಿಕ್ ಮಾರ್ಜಿನ್ ಸೆ ಜೀತ್ ಕರ್ಕೆ ಲಾನಾ ಹೈ. ये चिकबड़ापुर क्षेत्र को अंदर अंदर थोड़ा थोड़ा असमाधान होता है ना, वो कंप्लीट हो गया सर? ऐसा कोई असमाधान यहाँ नहीं है. ओके. हमारी पार्टी बहुत बड़ी पार्टी है और हमारे कार्यकर्ता पार्टी के आधार पर काम करने वाले लोग होते हैं. असमाधान की कोई अस्थाई कारण नहीं होता. थोड़े बहुत जब कई लोग टिकट मांगते हैं तो जिसको नहीं मिलता उसको थोड़ा बहुत होता है, लेकिन कोई अंतर विरोध समाधान ऐसा कुछ मैंने देखा नहीं है. थैंक यू सर. थैंक यू.